ಸ್ವಾತಂತ್ರ್ಯ ಸಂಗ್ರಾಮದ ರಾಜ್ಯರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ವಾರ್ಷಿಕದ ಸಂದರ್ಭದಲ್ಲಿ ಅವರು ನೇತೃತ್ವವನ್ನು ವಹಿಸಿದ ಐಎನ್ಎಯಲ್ಲಿ ನೇತಾಜಿ ಸ್ಥಾಪಿಸಿದ ಮಹಿಳೆಯರ ಸೇನಾ ತುಕಡಿ ರಾಣಿ ಝಾನ್ಸಿ ರೆಜಿಮೆಂಟ್ನ ಸ್ಥಾಪನಾ ದಿನದ ಅಂಗವಾಗಿ ಇಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಘಟನೆಗಳಿಂದ ಧಾರವಾಡದ ರಂಗಾಯಣದ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಎಐಎಂಎಸ್ಎಸ್ನ ರಾಜ್ಯ ಕಾರ್ಯದರ್ಶಿ ಶೋಭಾ ಎಸ್ ಮಾತನಾಡಿ, ನೇತಾಜಿಯವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ದಿಕ್ಕನ್ನು ತೋರಿಸಿದ ಮಹಾನ್ ಚೇತನ. ಕೇವಲ ಮನವಿ ದುಂಡು ಮೇಜಿನ ಸಭೆಗಳಿಗೆ ಸೀಮಿತಗೊಳಿಸದೆ ಸ್ವಾತಂತ್ರ್ಯ ಹೋರಾಟವನ್ನು ಶಮರಶೀಲಗೊಳಿಸಿದ ಹೆಗ್ಗಳಿಕೆ ನೇತಾಜಿಗೆ ಸಲ್ಲುತ್ತದೆ. ರಷ್ಯಾದ ಸಮಾಜವಾದಿ ಕ್ರಾಂತಿಯಿಂದ ಸ್ಫೂರ್ತಿಗೊಂಡು ಭಾರತದಲ್ಲಿಯೂ ಕೂಡ ಸ್ವಾತಂತ್ರ್ಯ ಹೋರಾಟ ಸಮಾಜವಾದಿ ಭಾರತದ ಉದಯದ ದಿಕ್ಕಿನಲ್ಲಿ ಸಾಗಬೇಕು ಎಂದು ಬಯಸಿದ್ದರು. ಮತ್ತೊಂದೆಡೆ ಮೂಲಭೂತವಾದಿ ಸಂಘಟನೆಗಳ ಬಗ್ಗೆ ತೀವ್ರ ವಿರೋಧ ಹೊಂದಿದ್ದು, ಯಾರು ಹಿಂದೂ ಹಾಗೂ ಮುಸ್ಲಿಮರ ಹಿತಾಸಕ್ತಿ ಬೇರೆ ಬೇರೆ ಎನ್ನುತ್ತಾರೋ ಅವರು ಜನರನ್ನ ವಂಚಿಸುತ್ತಿದ್ದು ಅವರನ್ನ ಜನರು ದೂರವಿಡಬೇಕೆಂದಿದ್ದರು. ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ದೇಶದ ರಾಜಕೀಯ ಆರ್ಥಿಕ ವಿಷಯಗಳು ವೈಜ್ಞಾನಿಕ ಹಾಗೂ ಆಧುನಿಕ ಚಿಂತನೆಯ ತಳಹದಿಯ ಮೇಲಿರಬೇಕೇ ಹೊರತು ಧರ್ಮವನ್ನ ರಾಜಕೀಯದಲ್ಲಿ ಬೆರೆಸಬಾರದೆಂದು ನಿಜವಾದ ಧರ್ಮ ನಿರಪೇಕ್ಷತೆಯನ್ನ ಸಾರಿದ್ದರು. ಮಹಿಳೆಯರು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದ್ದು ಸ್ವತಂತ್ರ ಹೋರಾಟದಲ್ಲಿ ಅಲ್ಪ ಸ್ವಲ್ಪ ಪಾಲ್ಗೊಳ್ಳುತ್ತಿದ್ದ ಅಂದಿನ ಸಾಮಾಜಿಕ ವಾತಾವರಣದ ಸಂದರ್ಭದಲ್ಲಿ ಅಸಾಧಾರಣವಾಗಿದ್ದನ್ನ ನೇತಾಜಿ ಸಾಧಿಸಿದ್ದರು. ನೇತಾಜಿಯವರು ಐಎನ್ಎ ನೇತೃತ್ವ ವಹಿಸಿಕೊಂಡ ನಂತರ ಮಹಿಳೆಯರಿಗೆ ಸ್ಫೂರ್ತಿಯನ್ನ ತುಂಬಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಣಿಗೊಳಿಸಿ ಮಹಿಳೆಯರ ಪತ್ರಿಕಾ ರೆಜಿಮೆಂಟ್ ರಾಣಿ ಝಾನ್ಸಿ ರೆಜಿಮೆಂಟ್ ಅನ್ನ ಸ್ಥಾಪಿಸಿದರು ಹಾಗೂ ಆ ಮೂಲಕ ಮಹಿಳೆಯರು ಪುರುಷರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನ ಸಾಧಿಸಿದರು. ನೇತಾಜಿಯವರ ಈ ಉನ್ನತ ಮೌಲ್ಯಗಳನ್ನು ಸಂಘರ್ಷದ ಬದುಕನ್ನು ಇನ್ನಷ್ಟು ಅರ್ಥೈಸಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ. ಏಕೆಂದರೆ ನೇತಾಜಿಯವರ ಕನಸು ನನಸಾಗಿಲ್ಲ. ಸ್ವತಂತ್ರ ನಂತರ ದೇಶದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಸ್ಥಾಪನೆಗೊಂಡು ಅಂದಿನಿಂದ ನಮ್ಮ ದೇಶವನ್ನಾಳಿದ ಎಲ್ಲ ಪಕ್ಷಗಳು ಬಂಡವಾಳಗಾರರ ಪಾದ ಸೇವೆ ಮಾಡುತ್ತಿವೆ. ಇದರ ಪರಿಣಾಮವಾಗಿ ಜನಸಾಮಾನ್ಯರ ಬದುಕು ಬೀದಿಗೆ ಬಂದಿದೆ. ಬಡತನ, ಹಸಿವು, ನಿರುದ್ಯೋಗ, ಬೆಲೆ ಏರಿಕೆ ಮುಂತಾದವುಗಳಿಂದ ಜನರು ತತ್ತರಿಸುತ್ತಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ. ಆಳುವ ಪಕ್ಷಗಳು ಜನರನ್ನ ನೈಜ ಸಮಸ್ಯೆಗಳಿಂದ ವಿಮುಕ್ತರನ್ನಾಗಿಸಲು ಧರ್ಮ, ಜಾತಿ, ಭಾಷೆ, ಗಡಿಗಳಂತಹ ಭಾವನಾತ್ಮಕ ವಿಷಯಗಳನ್ನ ವ್ಯವಸ್ಥಿತವಾಗಿ ಮುನ್ನೆಲೆಗೆ ತರುತ್ತಿವೆ. ಆದ್ದರಿಂದಲೇ ನೇತಾಜಿ ಮತ್ತು ಅವರ ವಿಚಾರಗಳು ಇಂದಿನ ಪ್ರಸ್ತುತವಾಗಿವೆ. ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಇಂದಿನ ಅನ್ಯಾಯಗಳ ವಿರುದ್ಧ ಸಂಘಟಿತರಾಗಿ ಧ್ವನಿ ಎತ್ತಬೇಕು. ಆ ಮೂಲಕ ಸಮಾಜದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತರಲು ಮುಂದಾಗಬೇಕೆಂದರು. फौजी बन के रहना है, दुख दर्द मुसीबत सहना है. अब फौजी बन के रहना है, दुख दर्द मुसीबत सहना है. सुभाष का ये कहना कहना है, चलो दिल्ली चल के रहना है. हम दिल्ली दिल्ली जाएंगे, हम अपना हिंद बनाएंगे. दिल्ली दिल्ली जाएंगे, हम अपना हिंद बनाएंगे. ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ರಾಜಕೀಯ ಸ್ವಾತಂತ್ರ್ಯ ಬೇಕು, ಆರ್ಥಿಕ ಸ್ವಾತಂತ್ರ್ಯ ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಬೇಕು ನಮ್ಗೆ. ಹೀಗಿರ್ಬೇಕಾದ್ರೆ ಕುಡಿತದಿಂದ ನಾವು ಮುಕ್ತವಾಗಿರುವಂತ ಸಮಾಜನ ಮಾಡಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಾ ಅಂತ ಹೇಳಿ ಅವರು ವಾಗ್ವಾದ ಕೇಳ್ತಾರೆ. ಗಾಂಧೀಜಿ ಅವರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಗಾಂಧೀಜಿ ಅವ್ರ ಜೊತೆ ಅವ್ರಿಗೆ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದು ಅವ್ರ ನಂತರ ಹೋಗೋದು ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್ ಅಂತ ಹೇಳಿ ಅವರು ಬೆಂಗಾಲ್ನಲ್ಲಿ ತುಂಬ ಪ್ರತಿಷ್ಠಿತ ಅಡ್ವೊಕೇಟ್. ಅವರು ಸುಮಾರು ಈ ಕಾಂಗ್ರೆಸ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗಿರ್ತಾರೆ, ಎಷ್ಟೋ ಹೋರಾಟಗಳನ್ನ ನಡೆಸ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ತುಂಬ ದೀರ್ಘವಾಗಿ ಚರ್ಚೆ ಮಾಡಿ ಇದು ಒಂದು ರಾಜಕೀಯ ಹೋರಾಟ, ನಾವು ಬ್ರಿಟಿಷರ್ಸಿಂದ ಅಧಿಕಾರನ ನಾವು ಕಸ್ಕೋಬೇಕು, ಏನು ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ,
ಸ್ವಲ್ಪ ಇಷ್ಟು ಕೊಡಿ ನಮಗೆ, ನಮಗೆ ಇದು ನಿಮಗೆ ಪಾರ್ಲಿಮೆಂಟಲ್ಲಿ ನಮ್ಗೆ ಸ್ವಲ್ಪ ಸೀಟ್ಸ್ ಕೊಡಿ. ಇವಾಗ ಒಂದು 100 ಸೀಟ್ ಇದ್ರೆ ಒಂದು 50 ಇಂಡಿಯನ್ಸ್ಗೆ, ಒಂದು 50 ಬ್ರಿಟಿಷರ್ಗೆ. ಬ್ರಿಟಿಷರ್ಗೆ ಈ ಥರ ಒಂದು ಅಡ್ಜಸ್ಟ್ ಮಾಡ್ಕೊಂಬೋಣ, ಅಡ್ಜಸ್ಟ್ಮೆಂಟ್ ಬಿಸ್ನೆಸ್ಸೇ ಇಲ್ಲ ಅನ್ನೋದು ಅವ್ರು ಖಡಾಖಂಡಿತವಾಗಿ. ಚಿತ್ತರಂಜನ್ ದಾಸ್ ಅವ್ರದ್ದು ಮನಸ್ಥಿತಿ ಅದೇನೆ, ಸುಭಾಷ್ ಬೋಸ್ ಅವ್ರದ್ದು ಅದೇನೆ. ಸೊ ಸಿ ಆರ್ ದೋಸ್ ಅವ್ರ ಜೊತೆ ಸೇರಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಈ ಬೆಂಗಾಲ್ ಈ ಕಡೆ ಏರಿಯಾದಲ್ಲಿ ಅಂದರೆ ಪೂರ್ವ ಭಾರತದಲ್ಲಿ ಸಂಘಟನೆನ ಕಾಂಗ್ರೆಸ್ನ ಕಟ್ತಾರೆ. ಒಂದು ನಿಮ್ಗೆಲ್ಲರಿಗೂ ಏನು ಹೇಳಬೇಕು ಅಂದರೆ, ಕಾಂಗ್ರೆಸ್ ಅನ್ನೋದು ಒಂದು ತುಂಬ ದೊಡ್ಡ ವೇದಿಕೆ. ಅಲ್ಲಿ ಎಷ್ಟೊಂದು ವೆರೈಟಿ ಯೋಚನೆ ಇರುವಂಥ ಜನಗಳಿದ್ರು. ಅಂದರೆ ಕೆಲವರು ಇಲ್ಲ ನಾವು ಸ್ವಲ್ಪ ಹೋಗಿ ಮಾತಾಡೋಣ ಬ್ರಿಟಿಷರ್ಸ್ ಹತ್ರ, ನಮ್ಗೆ ಸ್ವಲ್ಪ ಬಿಟ್ಕೊಟ್ಬಿಡಿ, ನಮಗೆ ಸ್ವಾತಂತ್ರ್ಯ ಕೊಟ್ಬಿಡಿ, ಅಥವಾ ನಮ್ಗೆ ಸ್ವಲ್ಪ ಸೀಟ್ಗಳು ಕೊಟ್ಬಿಡಿ ಅಂತ ಹೇಳಿ ಒಪ್ಪಂದ. ನಂತರ ಮಾತುಕತೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತ ಒಂದು ಗುಂಪು. ಇನ್ನೊಂದು ಗುಂಪು, ಇಲ್ಲ ಇಲ್ಲ ನೀವು ಇಲ್ಲಿ ಇರೋಂಗೇ ಇಲ್ಲ, ನೀವು ಸುಮ್ಮನೆ ಹೋಗ್ತಾ ಇರೋ, ಇದು ನಮ್ಮ ದೇಶ, ಇದು ನಿಮ್ಗೆ ಇಲ್ಲಿ ಜಾಗವೇ ಇಲ್ಲ ಅನ್ನೋದು ಇನ್ನೊಂದು. ಅಂದರೆ ಎರಡು ದೊಡ್ಡ ಗುಂಪು ಮಾಡಿದ್ರೆ ಈಗ ಒಂದು ಫುಲ್ ಈ ಕಡೆ, ಇನ್ನೊಂದು ಈ ಥರದ ಗುಂಪು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಗುಂಪು ಗಾಂಧೀಜಿ, ಮಹಾತ್ಮ ಗಾಂಧಿ. ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಭವಾನಿಶಂಕರ್ ಮಾತನಾಡಿ, ನೇತಾಜಿಯವರ ಸಂಘರ್ಷದ ಬದುಕನ್ನು ಅರಿಯುವುದು ಇಂದಿನ ಯುವಜನರಿಗೆ ಅತ್ಯವಶ್ಯಕ. ಇಂದು ಯುವಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಾದ ನಿರುದ್ಯೋಗ, ಸಾಂಸ್ಕೃತಿಕ ಅಂಧ ಪತನಗಳ ವಿರುದ್ಧ ಧ್ವನಿ ಎತ್ತಲು ನೇತಾಜಿ ಪ್ರತಿಪಾದಿಸಿದ ವಿಚಾರಗಳು ನಮ್ಮ ಅಸ್ತ್ರಗಳಾಗಬೇಕು. ನೇತಾಜಿಯವರ ನೈಜ ಉತ್ತರಾಧಿಕಾರಿಗಳಾಗಿ ಅವರ ಮೌಲ್ಯಗಳನ್ನು ಅಳವಡಿಸಿಕೊಂಡು ಈ ಶೋಷಣಾಯುಕ್ತ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಬದಲಾಯಿಸಲು ಉನ್ನತ ನೀತಿ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸಂಘಟಿತರಾಗಬೇಕು ಎಂದರು. ಇನ್ನು ಎಐಎಂಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಮಧುಲತಾ ಗೌಡರು ಮಾತನಾಡಿದರು. ಎಐಎಂಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಗಂಗಾ ಕೋಕರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ನೇತಾಜಿಯವರ ಕುರಿತಾದ ಹಾಡುಗಳನ್ನು ಹಾಡಲಾಯಿತು. ನೇತಾಜಿಯವರ ಹೇಳಿಕೆಗಳ ಸೂಕ್ತಿ ಛಾಯಾಚಿತ್ರಗಳ ಪ್ರದರ್ಶನ ಮಾಡಲಾಯಿತು. ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ರಣಜಿತ್ ಧೂಪದ್, ಜಿಲ್ಲಾ ಉಪಾಧ್ಯಕ್ಷ ಅಕ್ಷಯ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷೆಯಾದ ದೇವಮ್ಮ ದೇವತ್ಕಲ್, ಸಂಘಟನೆಯ ಪ್ರೀತಿ ಅನುಸಯ ಸೇರಿದಂತೆ ವಿವಿಧ ಕಾಲೇಜುಗಳಿಂದ, ಹಳ್ಳಿಗಳಿಂದ, ಬಡಾವಣೆಗಳಿಂದ ವಿದ್ಯಾರ್ಥಿನಿಯರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೀಕುಲ, ಕೆಎಂಎಫ್ ಹತ್ತಿರ ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327, ಮೊಬೈಲ್ ನಂಬರ್ 9343-400-038 ಮತ್ತು 9902-595-587 ಹಾಗೂ 9986-98-3810.